ಆತ್ಮೀಯ ಸ್ನೇಹಿತರೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಮಗೆ ಸ್ವಾಗತ. ಸೋ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಎಂಬುದರ ಬಗ್ಗೆ ಬಹಳಷ್ಟು ಈಗಾಗಲೇ ಫಲಾನುಭವಿಗಳು ವೇಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಯಾವಾಗ ತಮಗೆ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ಪ್ರಮುಖವಾದಂತಹ ನಿಖರ ಮಾಹಿತಿನ ತಮಗೆ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ, ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ ಸ್ನೇಹಿತರೆ, ಈಗ ಬಹಳ ಪ್ರಮುಖವಾಗಿ ಯಾರೆಲ್ಲ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದನೇ ಕಂತಿನ ಈಗಾಗಲೇ ಹಣವನ್ನು ಪಡೆದಿರ್ತಾರೆ ಅಂತಹ ಫಲಾನುಭವಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ತಮಗೆ ಸುಲಭವಾಗಿ ಎರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಆದರೆ ಬಹಳಷ್ಟು ಫಲಾನುಭವಿಗಳು ಕೂಡ ಇನ್ನೂ ಕೂಡ ಏನು ಒಂದನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ. ಅಂತಹ ಒಂದು ಫಲಾನುಭವಿಗಳು ಯಾವುದೇ ಕಾರಣಕ್ಕಾಗಿ ತಾವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂತೇಳಿದರೆ ತಮಗೆ ಒಂದನೇ ಕಂತಿನ ಹಣದ ಜೊತೆಗೆ ಎರಡನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳು ಗೊತ್ತಾಗಿದ್ದಾವೆ ಅಂತ ಹೇಳಿದರೆ, ಒಟ್ಟಾರೆಯಾಗಿ ಮೊದಲನೇ ಕಂತಿನ ಹಣದ 2000 ಮತ್ತು ಎರಡನೇ ಕಂತಿನ ಹಣದ 2000 ಸೇರಿಸಿ ಒಟ್ಟಾರೆಯಾಗಿ 4000 ರೂಪಾಯಿಯನ್ನು ಕೂಡ ತಮಗೆ ಎರಡನೇ ಕಂತಿನಲ್ಲಿ ಅದನ್ನು ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿಗಳು ಗೊತ್ತಾಗಿದ್ದಾವೆ. ಅದರ ಜೊತೆಗೆ ತಮ್ಮ ಒಂದು ಖಾತೆ ಸರಿಯಾಗಿ ಇದೇ ಇಲ್ಲ ಎಂಬುದನ್ನು ತಾವು ಅದನ್ನು ಚೆಕ್ ಮಾಡ್ಕೋಬೇಕು. ಗ್ರಾಮ ಒನ್ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ತಾವು ವಿಸಿಟ್ ಕೊಟ್ಟು ಸೇವಾ ಕೇಂದ್ರಗಳಿಗೆ ತಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದಿರಿ ಆ ಒಂದು ಅರ್ಜಿಯ ಸ್ಥಿತಿ ಬಗ್ಗೆ ತಾವು ಚೆಕ್ ಮಾಡಿಕೊಂಡು ಮತ್ತು ಬ್ಯಾಂಕ್ ಆಧಾರ್ ಕಾರ್ಡಿಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿದೆ ಅದನ್ನು ಖಾತ್ರಿ ಪಡಿಸ್ಕೋಬೇಕು. ಅದನ್ನು ಖಾತ್ರಿ ಯಾವ ರೀತಿ ಪಡಿಸ್ಕೋಬೇಕು ಎಂಬುದ್ರ ಬಗ್ಗೆಯೂ ಕೂಡ ನಾನು ಆಲ್ರೆಡಿ ವಿಡಿಯೋನ ಮಾಡಿ ತಮಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಅದನ್ನು ತಾವು ವೀಕ್ಷಣೆ ಮಾಡಬೇಕಂತ ಹೇಳಿದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ, ಅಲ್ಲಿಂದ ಹೋಗಿ ತಾವು ಅದನ್ನು ಚೆಕ್ ಮಾಡ್ಕೋಬೋದು. ಓಕೆ, ಈಗ ಯಾರೆಲ್ಲ ಫಲಾನುಭವಿಗಳು ಎರಡನೇ ಕಂತಿನ ಹಣಕ್ಕೆ ಏನು ವೇಟ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೇಳೋದಾದರೆ ಈಗ ಒಂದನೇ ಕಂತಿನ ಹಣ ಬಿಡುಗಡೆ ಈಗ 90% ಏನು ಕವರ್ ಆಗಿದೆ, ಇನ್ನೂ ಕೂಡ 10-15% ಮಾತ್ರ ಬಾಕಿ ಉಳಿದಿದ್ದು ಆ ಒಂದು ಹಣವನ್ನು ಕೂಡ ಈ 30 ಸೆಪ್ಟೆಂಬರ್ ಒಳಗಾಗಿ ಅದನ್ನು ಹಂತ ಹಂತವಾಗಿ ಅದನ್ನು ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿನ ಹೇಳಿದ್ದಾರೆ. ಅದಾದ ನಂತರ ನಮಗೆ ಇದೇ ತಿಂಗಳು 29 ಸೆಪ್ಟೆಂಬರ್ ಮತ್ತು ಸೆಪ್ಟೆಂಬರ್ 30 ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಗೊತ್ತಾಗಿದ್ದಾವೆ ಸ್ನೇಹಿತರೆ. ಸೊ ಅದರ ಪ್ರಕಾರ ತಮಗೆ ಸೆಪ್ಟೆಂಬರ್ 29 ತಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಆದರೆ ಎಲ್ಲ ಖಾತೆಗಳಿಗೆ ಏಕಕಾಲದಲ್ಲಿ ಹಣ ವರ್ಗಾವಣೆಯಾಗಿಲ್ಲ, ಹಣ ವರ್ಗಾವಣೆ ಆಗುವುದಿಲ್ಲ, ಹಂತ ಹಂತವಾಗಿ ಹಣ ವರ್ಗಾವಣೆ ಆಗುತ್ತೆ. ಓಕೆ, ಅದು ಅಕ್ಟೋಬರ್ ತಿಂಗಳಿನಲ್ಲಿ ಕೂಡ ತಮಗೆ 15ನೇ ತಾರೀಕಿನ ಒಳಗಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇರ್ಬೋದು. ಕೆಲವೊಂದಿಷ್ಟು ಖಾತೆಗಳಿಗೆ ರಿಲೀಸ್ ಮಾಡಿದ ತಕ್ಷಣ ಕೂಡ ಹಣ ವರ್ಗಾವಣೆ ಆಗುತ್ತೆ. ಯಾರೆಲ್ಲ ಫಲಾನುಭವಿಗಳು ಈಗಾಗಲೇ ಏನು ಒಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ, ತಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಎರಡನೇ ಕಂತಿನ ಹಣನೂ ಕೂಡ ತಮಗೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಏನು ಹಣ ಬಿಡುಗಡೆಯಾಗಿಲ್ಲ, ಅಂತಹ ಒಂದು ಫಲಾನುಭವಿಗಳಿಗೆ ಬಂದರೆ ತಮಗೆ 27 ಅಥವಾ 28ನೇ ತಾರೀಕಿನ ಒಳಗಾಗಿ ಒಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಸೊ ಒಂದನೇ ಕಂತಿನ ಹಣ ಬರಲಿಲ್ಲಪ್ಪ ಅಂತೇಳಿದರೆ ತಮಗೆ ಒಟ್ಟಾರೆಯಾಗಿ ಒಂದನೇ ಕಂತು ಮತ್ತು ಎರಡನೇ ಕಂತಿನ ಹಣ ಒಟ್ಟಾರೆಯಾಗಿ ಸೇರಿಸಿ 4000 ರೂಪಾಯಿಯನ್ನು ಸೊ ತಮ್ಮ ಒಂದು ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಇನ್ಫಾರ್ಮೇಷನ್ಗಳು ಬಂದರೂ ಕೂಡ ಅದರ ಬಗ್ಗೆ ತಮಗೆ ಡೀಟೇಲ್ ಆದಂತಹ ಮತ್ತೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಈ ಒಂದು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.